ಬೆಳಗಾವಿಯಲ್ಲಿ ನಾನು ತಿಳುಕವಾಡಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಂತ ಕಾರ್ಯನಿರ್ವಹಿಸ್ತಾ ಇರುವಾಗ ಈ ಅಬ್ದುಲ್ಲನ ನಂತರ ಇನ್ನೊಂದು ನಮಗೆ ಕಳುವಿನ ಕೇಸಿಂದು ಹೆಡೇಕ್ ಇತ್ತು. ಅದು ಯಾವುದಂತಂದರೆ ಟೆಲಿಫೋನ್ ತಂತಿಯ ಕಳ್ಳರು. ಟೆಲಿಫೋನ್ ತಂತಿಯನ್ನು ಯಾರ್ಯಾರು ಕಳವು ಮಾಡ್ತಿದ್ರು ಅದು ಹೆಚ್ಚಿನ ಅಂಶ ಯಾರ ಗಮನಕ್ಕೂ ಬರ್ತಿದ್ದಿಲ್ಲ. ಅವರು ರಾತ್ರಿ ಕಟ್ ಮಾಡಿಕೊಂಡು ಹೋಗೋದು, ಬೆಳಿಗ್ಗೆ ಹೋಗಿ ಬಂಗಾರದ ಅಂಗಡಿಗಳಿಗೆ ಹೋಗಿ ಅದನ್ನು ಮಾರಾಟ ಮಾಡ್ತಿದ್ರು. ಯಾಕಂದರೆ ಟೆಲಿಫೋನ್ ತಂತಿಯಲ್ಲಿರುವಂಥ ಎಲ್ಲ ತಾಮ್ರದ ವಯರ್ಗಳು ಎಷ್ಟು ಪ್ಯೂರ್ ಆಗಿದ್ದು ಅಂತಂದರೆ ಅದನ್ನು ಬಂಗಾರದಲ್ಲಿ ಮಿಕ್ಸ್ ಮಾಡಲಿಕ್ಕೆ ಭಾಳ ಈಸಿ ಆಗ್ತಿತ್ತು. ಬಂಗಾರದ ಒಡವೆಗಳು ಭಾಳ ಚೆನ್ನಾಗಿ ಆಗ್ತಿದ್ವು. ಆ ದೃಷ್ಟಿಯಿಂದ ಶಹಾಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿರುವಂಥ ಎಲ್ಲ ಜ್ಯುವೆಲರಿ, ಕಡೇ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿರುವಂಥ ಎಲ್ಲ ಜ್ಯುವೆಲರಿ, ಕಿರ್ಲೋಸ್ಕರ್ ರೋಡ್ನಲ್ಲಿರುವಂಥ ಎಲ್ಲ ಜ್ಯುವೆಲರಿ, ಈ ಮೂರು ಕಡೆ ಇರುವಂಥ ಜ್ಯುವೆಲರಿಗಳನ್ನು ನಾವು ಮೊದಲು ಲಿಸ್ಟ್ ಔಟ್ ಮಾಡಿದೆವು. ಲಿಸ್ಟ್ ಔಟ್ ಮಾಡಿ ಯಾರ್ಯಾರು ದೊಡ್ಡ ದೊಡ್ಡ ಅಂಗಡಿಗಳಿರ್ತಾವೆ ಆ ಅಂಗಡಿಗಳವರು ಗೋಲ್ಡನ್ನು ಎಲ್ಲಿ ಕೊಟ್ಟು ತಮ್ಮ ಆಭರಣಗಳನ್ನು ಮಾಡಿಸ್ತಾರೆ ಆ ಆಭರಣ ಮಾಡುವಂಥ ಕಾರಿಗಾರಗಳನ್ನು ಯಾರು ಗೋಲ್ಡ್ ಸ್ಮಿತ್ಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಅವರವ್ರ ಮಣಿಗಳನ್ನು ಕೂಡ ನಾನು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ನೋಡಿಕೊಂಡೆವು. ಕನಿಷ್ಠ 30-32 ಜನ ಕಾರಿಗಾರಗಳು, ಯಾರು ದೊಡ್ಡ ಅಂಗಡಿ ಯಾವುದೇ ಇತ್ತಂದರೂ ಕೂಡ ಒಂದು ವೆರ್ನೇಕರ್ ಅಂಗಡಿ ಅಂತ ಇತ್ತು, ಕಡೆ ಬಜಾರ್ ಲಿಮಿಟೆಡ್ ವೆರ್ನೇಕರ್. ಆ ವೆರ್ನೇಕರ್ ಅವರು ಬಿಸ್ಕಿಟ್ಗಳನ್ನು ತಗೊಂಡು ಅವರು ಕಾರಿಗಾರಿಗೆ ತಮ್ಮ ವರ್ಕರ್ಸಿಗೆ ಕೊಡ್ತಿದ್ರು. ಇಂತಿಷ್ಟು ಇಂತಿಂಥವು, ಇಂಥ ನಮೂನೆ, ಇಂಥ ಪ್ಯಾಟ್ರನ್ನಲ್ಲಿ ನೀವು ಇಂಥ ಚೈನು, ಇಂಥ ಬೆಂಡೋಲೆ ಅಥವಾ ಕಿವಿಗಳಲ್ಲಿ ಹಾಕುವಂಥ ಇನ್ನಿತರ ಆರ್ನಮೆಂಟ್ಸ್ಗಳನ್ನು ಮಾಡಿ ಕೊಡಬೇಕು ಅಂತ ಅವರು ಡಿಸೈನ್ ಸಮೇತ ಅವ್ರಿಗೆ ಕೊಡ್ತಿದ್ರು. ಅವರು ತೊಗೊಂಡು ಹೋಗೋರು ಎಲ್ಲೆಲ್ಲಿ ಹೋಗ್ತಾರೆ ಅದನ್ನು ನಾವು ನೋಡ್ಕೊಂಡು ಇದನ್ನು ಮಾಡಲಿಕ್ಕೆ ಅಂದರೆ ನಮಗೆ 2-3 ತಿಂಗಳು ಆಯಿತು. ಇವರು ಯಾರ್ಯಾರು ಮಣಿಗಳನ್ನ ಮೊದಲು ನಾವು ಹಿಡ್ಕೊಂಡೆವು, ಮೊದಲು ನೋಡ್ಕೊಂಡೆವು. ಆಯಾ ಮನೆಗಳಿಗೆ ಒಂದು ದಿವಸ, ಯಾಕಂದರೆ ಒಬ್ಬರದು ಇವತ್ತಿನ ದಿವಸ ನಾವು ಒಬ್ಬರ ಮನೆಗೆ ಎಂಟರ್ ಆದೇವಂದ್ರೆ ಇನ್ನೊಬ್ಬರ ಮನೆಗೆ ಮರುದಿವಸ ಆ ಸುದ್ದಿ ಹೋಯ್ತು ಅಂತಂದ್ರೆ ಆಕಸ್ಮಿಕ ಅವರು ಎಲ್ಲನೂ ಆ ಕಡೆ ಈ ಕಡೆ ಬೀಸಾಕಿಬಿಡ್ತಾರೆ ಅನ್ನೋದೊಂದು ನಮಗೆ ಗೊತ್ತಿತ್ತು. ಪೊಲೀಸರಿಗೆ ಯೂಶ್ವಲಿ ಒಂದು ಕಡೆ ರೇಡ್ ಆದರೆ ಇನ್ನೊಬ್ಬ ಅಲರ್ಟ್ ಆಗ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗೆ ಕಬ್ಬಿಣ ಇದು ಟೆಲಿಫೋನ್ ವಯರ್, ದೊಡ್ಡ ವಯರ್ ಕಂಬದಿಂದ ಕಂಬಕ್ಕೆ, ಆವಾಗ ಟೆಲಿಫೋನ್ ಕಂಬದಿಂದ ಕಂಬಕ್ಕೆ ಬರುವಂಥ ಟೆಲಿಫೋನ್ ವಯರ್ಗಳು ಕಟ್ ಆದಾಗ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವ್ರಿಗೆ ಗೊತ್ತಾಗ್ತಿತ್ತು, ಓ ಈ ಲೈನ್ ಕಟ್ ಆಯಿತು, ಇದರ ಅರ್ಥ ಇಲ್ಲಿ ಯಾರೋ ಕಳುವು ಮಾಡಿದರು ಅಂತ. ಅವರು ಜೀಪ್ ತೊಗೊಂಡ ಪೂರ್ತಿ ಅಲ್ಲಿಗೆ ಹೋಗಿಬಿಡೋರು ಆ ಏರಿಯಾಕ್ಕೆ ಹೋದಾಗ, ಸರ್ 1, 2, 3 ಇಷ್ಟು ಕಂಬಗಳಿಂದ ಲೆಂಗ್ತು, ಇಷ್ಟು ಕಡಿಮೆ ಆಗಿದೆ, ಇಷ್ಟು ಕಟ್ಟಾಗಿದೆ ಅಂತ ಹೇಳಿ ಅವರು ಅಧಿಕಾರಿಗಳಿಗೆ ಹೇಳೋರು. ಅವರು ಇಮಿಡಿಯೇಟಾಗಿ ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸೇ ಬಿಡೋರು. ಅದು ಟೆಲಿಫೋನ್ ತಂತಿ ಕಳುವು ಅಂತಂದರೆ ಸಣ್ಣದಿರಲಿ ಅಥವಾ ದೊಡ್ಡದಿರಲಿ ಅದು ಹೀನಸ್ ಕೇಸ್, ಘೋರ ಅಪರಾಧ. ಸರ್ಕಾರ, ಕೇಂದ್ರ ಸರ್ಕಾರದ ಟೆಲಿಫೋನ್ ತಂತಿಯನ್ನು ಕಟ್ ಮಾಡೋದು ಒಂದು ಘೋರ ಅಪರಾಧ, ಆವಾಗ ಆ ಕಾನೂನಿನಲ್ಲಿ ಇತ್ತು. ಆವಾಗ ಈಗ ಸದ್ಯ ಬಹುಶಃ ನಮಗೆ ನೋಡಲಿಕ್ಕೂ ಸಿಗುವುದಿಲ್ಲ ಆ ಟೆಲಿಫೋನ್ ಕಂಬಗಳು ಆಗಲಿ ಅಥವಾ ತಂತಿಗಳಾಗಲಿ ಈಗ ಸಿಗುವುದಿಲ್ಲ. ಆದರೆ ಈಗ ಅಲ್ಲಲ್ಲಲ್ಲಲ್ಲೇ ಟೆಲಿಫೋನಿಂದ ವಯರ್ಗಳಿರ್ತವೆ, ಕೇಬಲ್, ಅದರಲ್ಲಿರುವಂಥ ಕೇಬಲ್ನಲ್ಲಿ ಇರುವಂಥ ತಾಮ್ರ ಭಾಳ ಪ್ಯೂರ್. ಅದು ಹೆಂಗೆ 24 ಕ್ಯಾರೆಟ್ ಅಂತ ನಾವು ಬಂಗಾರವನ್ನು ಹೇಳ್ತೇವೆ, ಅದೇ ಥರ ಇದು ಒಂಥರ 24 ಕ್ಯಾರೆಟೇ ಇದು ತಾಮ್ರ. ಸ್ವಲ್ಪ ಹಿಂಗೆ ಹಿಡಿದ್ರೂ ಕೂಡ ಮಣಿದು ಬಿಡ್ತತೆ, ಅಷ್ಟು ಮೃದುವಾದ ಇದನ್ನು ತಾಮ್ರವನ್ನು ಬಂಗಾರದಲ್ಲಿ ಮಿಕ್ಸ್ ಮಾಡೋರು. ಯಾಕಂದರೆ ಆಭರಣ 24 ಕ್ಯಾರೆಟಿಗೆ ಆಗೋದಿಲ್ಲಲ್ಲ. ಆದರೆ ಇವರು ಕಾರ್ಯಗಾರಗಳು, ಈ ವರ್ಕರ್ಸ್, ಗೋಲ್ಡ್ ಸ್ಮಿತ್ಗಳು ಅದು ಸ್ವಲ್ಪ ತಮಗೆ ಹೆಂಗೆ ಬೇಕೋ ಹಂಗೆ ಮಾಡಿಬಿಡ್ತಿದ್ರು. ಅವ್ರು ಹೆಚ್ಚಿಗೆ ಹಾಕಿ ಬಂಗಾರಗಳನ್ನ ತೆಗೆದುಬಿಡ್ತು ಅಥವಾ ಮಾಲಕರಿಗೆ ಸ್ವಲ್ಪ ವಂಚನೆ ಮಾಡಿ ತಾವೊಂದು ಸ್ವಲ್ಪ ತೆಗೆದುಬಿಡ್ತು. ಈಗ ಅಕ್ಕಸಾಲಿಗರೇ ಅವರು ಅಕ್ಕನ ಬಂಗಾರನೂ ಬಿಡೋದಿಲ್ಲ ಅಂಥೇಳಿ ಒಂದು ಪ್ರತೀತಿ ಮೊದಲಿಂದ ಇದೆ. ಇನ್ನು ಇವರು ಅವ್ರ ಕೈಯಲ್ಲಿರೋ ಗೋಲ್ಡ್ ಸ್ಮಿತ್ ಇವ್ರು ಯಾಕೆ ಮಾಡಬಾರ್ದು, ಇವರು ಮಾಡೇ ಮಾಡ್ತಿದ್ರು. ಯಾವ ತಂತಿಗಳು ಎಲ್ಲೆಲ್ಲಿ ಇರ್ತವೆ ಅದು ಆದ ತಕ್ಷಣ ನಮಗೆ ಮೇಲಾಧಿಕಾರಿಗಳ ಹತ್ರ ಹೋಗಿಬಿಡ್ದು, ಹೀನಸ್, ಘೋರ ಅಪರಾಧ ಇಂಥದ್ದೊಂದು ಆಗಿದೆ ಅಂತೇಳಿ. ಘೋರ ಅಪರಾಧ ಅಂತಂದರೆ ಅದು ತಲೆನೋವು. ಅದಕ್ಕೆ ನಾವು ಈ ಗೋಲ್ಡ್ ಸ್ಮಿತ್ಗಳು ಎಷ್ಟು ಕೆಲಸಗಾರರಿದ್ದಾರೆ ಆ ಮಣಿಗಳನ್ನು ನಾವು ನೋಡ್ಕೊಂಡೆವು.
32 ಮಂದಿ ಹೆಂಗೆ 32 ಮಂದಿನ ಒಂದೇ ದಿವಸಕ್ಕೆ ಹೆಂಗ್ ಮಾಡೋದು ನಮ್ಮಲ್ಲಿ ಸಿಬ್ಬಂದಿನೂ ಕಡಿಮೆ ಯಾವ ತರ ಮಾಡಬೇಕು ಎಲ್ಲಾನು ನೋಡ್ಕೊಂಡೆವು ನೋಡ್ಕೊಂಡು ಪ್ರತಿಯೊಬ್ಬರ ಮನೆಗೂ ನಾವು ಏನಿಲ್ಲ ಆಗ ಮೊಬೈಲ್ ಇರಲಿಲ್ಲ ಆಗ ಟೆಲಿಫೋನ್ ಗಳು ಇರಲಿಲ್ಲ ಎಲ್ಲೆಲ್ಲಿ ಯಾವ ಯಾವ ಕಡೆ ಎಷ್ಟು ಮಂದಿ ಡೆನ್ಸ್ ಆಗಿ ಸಮೀಪ ಸಮೀಪ ಇದ್ದವರು ಆ ಒಂದು ಗ್ರೂಪ್ ಹೋಗಿ ಅಲ್ಲಿ ಇರುವಂತ ತಂತಿಯನ್ನು ವಶಪಡಿಸಿಕೊತಿದ್ದೆವು ವಶಪಡಿಸಿಕೊಂಡ ತಕ್ಷಣ ಅದು ಮನೆಗೆ ಗೊತ್ತಾಗ್ತಿತ್ತಲ್ಲ ಅಲ್ಲಿ ಒಬ್ಬನು ಅವನಿಗೆ ಹೇಳಿಬಿಡ್ತಿದ್ದೆವು ಅವನು ಗಾಡಿಯಲ್ಲಿ ಹತ್ತರಿಸಿ ಅಲ್ಲಿ ಕಳಿಸಿ ಬಿಡ್ತಿದ್ದೆವು ನಂತರ ಅವರನ್ನು ಕರ್ಕೊಂಡು ಬಂದು ಬಂದ ಪಂಚನಾಮೆ ನಂತರ ಮಾಡ್ತಿದ್ದೆವು ಇದನ್ನು ವಶಪಡಿಸಿಕೊಳ್ಳೋದು ಅವರನ್ನು ಒಂದು ಜೀಪ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಳಿಸೋದು ಇಷ್ಟು ಮಾಡಿಕೊಂಡು ಅದಕ್ಕೊಂದೊಂದು ಚೀಟಿ ಬರೆದು ನಾವು ಕಳಿಸಿಬಿಡ್ತಿದ್ವಿ ಹಿಂಗೆ 32 ಮಂದಿನ ಒಂದೇ ದಿವಸ ಬೆಳಗ್ಗೆ 5 ಗಂಟೆ ಬಹುಶಃ 5ಕ್ಕಿಂತ ಮುಂಚೆನೇ ಇರ್ಬೋದು ಅಷ್ಟರಿಂದ ಹಿಡ್ಕೊಂಡು 8 ಗಂಟೆ ಒಳಗೆ ಯಾಕಂದರೆ ಬೆಳಗಾವಿದಾಗ ಜನ ಸೇರಿದ್ರು ಅಂದರೆ ಇಮಿಡಿಯೇಟಾಗಿ ಬಂದೇ ಬಿಡೋರು ರಸ್ತೆಗೆ ನಾವು 8 ಗಂಟೆ ಒಳಗೆ ನಮ್ಮದು ಎಲ್ಲ 32 ಮನೆಗಳದ್ದು ಕೆಲಸ ಮುಗಿಸ್ಕೊಂಡು ನಾವು ನಮ್ಮ ಟೆಳಕ್ಕೆ ಒಡಿಗೆ ಹೋದೆವು ಅಲ್ಲಿಂದ ನಮ್ಮದು ಶುರುವಾಯಿತು ಎಲ್ಲ ವಿಚಾರಣೆ ಮಾಡಿ ಏನಂದರೆ ಈ ತಂತಿ ಯಾರು ಕೊಟ್ಟರು ಎಲ್ಲಿಂದ ಬಂತು ಯಾವಾಗ ಕೊಟ್ಟರು ಯಾವ ದಿವಸ ಕೊಟ್ಟರು ಆ ಎಫ್ಐಆರ್ ಎಂದಾಗಿದೆ ನಮ್ಮ ತಂತಿ ಕಳುವಾದದ ಬಗ್ಗೆ ಅವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ನಮ್ಮಲ್ಲಿ ಕೊಟ್ಟಂಥ ಎಫ್ಐಆರ್ ಯಾವ ಡೇಟಿಗಾಗಿದೆ ಇದನ್ನು ಎಲ್ಲಿ ಮಾರಾಟ ಮಾಡಿದ್ದಾರೆ ಇದಕ್ಕಿಂತ ಹಿಂದೆ ಮಾರಿದಾರೋ ಅಥವಾ ಮೊದಲು ಮಾರಿದಾರೋ ಅಥವಾ ಈಗ ಅದು ಕಳುವಾದ ನಂತರ ಮಾರಿದಾರೋ ಇದನ್ನೆಲ್ಲನೂ ವಿಚಾರಣೆ ಮಾಡಿಕೊಂಡು ಏನಿದೆ ಅದು ಸತ್ಯವಾದದ್ದನ್ನು ಮಾತ್ರ ಅವರು ಹೇಳಬೇಕು ಸತ್ಯವಾದದ್ದನ್ನೇ ಹೇಳೋರು ಬಟ್ ಅವರು ಎಂದೂ ಸತ್ಯ ಹೇಳ್ತಿರಲಿಲ್ಲ ನಮಗೆ ಗೊತ್ತಾಗೋದು ಏನಂದರೆ ಇವನಲ್ಲಿ ಈ ತಂತಿ ಇದೆ ಅಂತಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವ್ರು ನಾವು ಕರೆಸ್ತಿದ್ದೆವು ಇದು ತಂತಿ ನೋಡಪ್ಪ ಇದು ಹಿಂಗಿದೆ ಇದು ನಿಮಗೂ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ ಇದು ಇಲ್ಲಿತ್ತು ಅಥವಾ ಅಲ್ಲಿತ್ತು ಅಂತೇಳಿ ಇದು ತಂತಿ ಬಹುಶಃ ನಿಮ್ಮ ಎಫ್ಐಆರ್ ಎಂದು ನೀವು ಹಾಕ್ಸಿರಿ ಅದರ ನಂತರದ ತಂತಿಯೋ ಅಥವಾ ಅದಕ್ಕಿಂತ ಹಿಂದೆ ಏನಾದರೂ ಆಕಸ್ಮಿಕ ನೀವು ಎಫ್ಐಆರ್ ಮಾಡದೆ ನೆಗ್ಲೆಕ್ಟ್ ಮಾಡಿ ಕೆಲವೊಂದು ಬರ್ಕ್ ಮಾಡಿ ನೀವೇ ತಂತಿ ಹಾಕ್ಕೊಂಡಿರ್ತೀರಿ ಅಂತ ಇಲ್ಲ ಸರ್ ಇದು ಹಳೆಯ ತಂತಿ ಇದು ಹೊಸ ತಂತಿ ಅಂತ ಅವ್ರು ಹೇಳ್ತಿದ್ರು ಅವ್ರಿಗೆ ಗೊತ್ತಾಗೋದು ಅವರು ಸೊ ಆ ದೃಷ್ಟಿಯಿಂದ ನಾವು ಎಲ್ಲರೂ ನೋಡಿ ಯಾರ್ಯಾರು ತಂತಿ ಕಳವು ಮಾಡಿ ತಂದು ಮಾರಾಟ ಇವರಿಗೆ ನೇರವಾಗಿ ಮಾಡಿದ್ದಾರೆ ಗೋಲ್ಡ್ ಸ್ಮಿತ್ಗಳಿಗೆ ಅವ್ರನ್ನ ಇವರು ಪರಿಚಯ ಮಾಡೋರು ನಮಗೆ ಇಂಥವ್ರಿದ್ದಾರೆ ಸರ್ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರವ್ರ ಮಣಿಗಳನ್ನ ತೋರಿಸಿದ ನಂತರ ಅವ್ರನ್ನ ಹಿಡ್ಕೊಂಡೆವು ಅದರಲ್ಲಿ ಅಬ್ದುಲ್ ಸತ್ತಾರ್ ಅಂತೇಳಿ ಒಂದು ಸ್ವಲ್ಪ ಲೀಡರ್ ಅವನು ಅಬ್ದುಲ್ ಸತ್ತಾರ್ ಅಂತೇಳಿ ಲೀಡರ್ ಅವನು ಅವನು ಕೈ ಕೆಳಗೆ ಒಂದು 3-5 ಮಂದಿನ ಆ ಕಟರ್ಗಳನ್ನ ಇಟ್ಟುಕೊಂಡು ಕಂಬ ಗಿಂಬ ಹತ್ತಲಿಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ ಇದ್ದವ್ರನ್ನ ತೊಗೊಂಡು ಹೋಗಿ ಅವನು ಮಾಡ್ತಿದ್ದ ಆ ಮೊದಲು ಕಂಬದಲ್ಲಿರುವ ತಂತಿಗಳನ್ನೇ ಅವರು ಕಟ್ ಮಾಡೋದು ಇದನ್ನೆಲ್ಲ ತಂತಂದು ಬೇಗ ಸುಳ್ಳಿ ಆಗಿಬಿಡ್ದೋದು ಎಲ್ಲ ಮೃದು ಇರ್ತಿತ್ತದೆ ಎಲ್ಲ ತಂತಿ ಸುಳ್ಳಿ ಮಾಡ್ಕೊಂಡು ಬಂದು ಒಂದು ಕನಿಷ್ಠ ಒಮ್ಮೆಮ್ಮೆ 10 ಕೆಜಿ 15 ಕೆಜಿವರೆಗೂ ಅದನ್ನು ತಂತಂದ ಆಯಾ ಗೋಡ್ಸ್ಮಿತಿಗೆ ಅವರೇ 1 ಕೆಜಿ 2 ಕೆಜಿ ಹಿಂಗೆ ಹಂಚಿ ಮಾರಾಟ ಮಾಡ್ತೀವಿ ಒಂದೇ ಕಡೆ ಒಬ್ಬರಿಗೆ ಕೊಡ್ತಿದ್ದಿಲ್ಲ ಅವನು ಸಿಕ್ಕಾಗ ಅವನು ಸಿಕ್ಕ ನಂತರ ಅವನು ಕರ್ಕೊಂಡು ಹೋದೆವು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಮಾಡಿದೆ ಅಂತೇಳಿ ಅವನು ಹೇಳೋನು ಅವ್ರಿಗೆ ಎಷ್ಟು ಎಕ್ಯುರೇಸಿ ಅಂದರೆ ಸರ್ ಹೋದ ತಿಂಗಳಲ್ಲಿ ಇಲ್ಲಿ ಮಾಡಿದೆ ಈ ತಿಂಗಳ ಇಲ್ಲಿ ಮಾಡಿದೆ ಬಹುಶಃ ಇಂಥ ಅಮಾವಾಸ್ಯೆ ಇತ್ತು ಸರ್ ಇಂಥ ದಿವಸ ಇಲ್ಲಿ ಮಾಡಿದೆ ಅವರು ಭಾಳ ಕರೆಕ್ಟಾಗಿ ಹೇಳೋರು ಹೀಗಾಗಿ ನಾವು ಸ್ವಲ್ಪ ಅವರಿಗೆ ಭಾಳ ಟೆನ್ಷನ್ ಕೊಡ್ತಿದ್ದಿಲ್ಲ ತ್ರಾಸು ಕೊಡ್ತಿದ್ದಿಲ್ಲ ಅವರಿಗೆ ಊಟ ಬಿರಿಯಾನಿ ಗಿರಿಯಾನಿ ಬೇಕು ಒಳ್ಳೆ ಬಿರಿಯಾನಿನೇ ಕೊಡ್ತಿದ್ದೆ ಅವರು ಬಿರಿಯಾನಿ ಕೊಟ್ಟು ಊಟ ಮಾಡಿಸಿದ್ರೆ ರೈಟ್ ಟೈಮಿಗೆ ಅವ್ರಿಗೆ ಊಟ 2 ಹೊತ್ತಿನ ಊಟ ಒಂದು ಇಡ್ಲಿ ವಡೆ ಇಂಥವೆಲ್ಲ ಕೊಡಿಸಿಬಿಡ್ತಿದ್ದೆವು ಅವರು ಸ್ವಲ್ಪ ನಮಗೆ ಖುಷಿಯಿಂದ ಇದ್ದು ಎಲ್ಲಾನು ಹೇಳಿಬಿಡೋದು ಇಲ್ಲಪ್ಪ ಏನೋ ಪಾಪ ಮಾಡಿದ್ದೀರಾ ಮಾಡಿದ್ದೀನಿ ಇಲ್ಲಿ ಉಗುಳಿ ಹೋಗಿಬಿಡಿ ಸಾಕು ಮುಂದೆ ಇನ್ನೇನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದಾಗ ಇದನ್ನು ಪಾಪ ಕಳ್ಕೊಂಡು ನೀವು ತೊಲಗ್ರಿ ಇದನ್ನು ಇದ್ರಾಗ ಏನಾದರೂ 4 ಕಳುವು ಕೇಸ್ಗಳನ್ನ ಉಳ್ಕೊಂಡಿ ಅಂದರೆ ಇನ್ನೇಮ್ ಯಾರು ಹಿಡ್ಕೊಂಡಾಗ ಇವು ಒಂದು 4 ಬರ್ತವೆ ಅದಕ್ಕೊಂದು ಕೇಸ್ ಆಗೋದು ಎಲ್ಲ ಕೂಡಿಸಿ ಇಲ್ಲೇ ಹೇಳಿಬಿಡು ಅಂತಂದಾಗ ಪ್ರತಿಯೊಂದೂ ಅವ್ರು ಹೇಳಿ ಕನಿಷ್ಠ 17-18 ಕೇಸ್ ಆದವು 17-18 ಕೇಸು ಎಲ್ಲೆಲ್ಲಿಂದನೋ ಹೊರಗಿಂದೂ ಕೂಡ ನಮ್ಮ ಹತ್ರ ಹೇಳಿಬಿಟ್ರು ನಮ್ಮ ಬೆಳಗಾವಿ ಸಮೀಪ ಅಲ್ಲ ಯಾವ ಕಡೆ ಒಂದೊಂದು ಕಡೆ ಈ ಘಟಪ್ರಭಾ ಕಡೆ ಮಾಡಿದ್ದು ಮೂಡಲಗಿ ಕಡೆ ಮಾಡಿದ್ದು ಇಲ್ಲಿ ಯಾವುದು ನಂದಗಡ್ ಪೊಲೀಸ್ ಸ್ಟೇಷನ್ ಏರಿಯಾದಲ್ಲಿ ಮಾಡಿದ್ದು ಖಾನಾಪುರ ಕಡೆ ಮಾಡಿದ್ದು ಕಿತ್ತೂರು ಕಡೆ ಮಾಡಿದ್ದು ಇವೆಲ್ಲನೂ ಹೇಳಿಬಿಟ್ರು ಇದನ್ನು ಇಷ್ಟನ್ನೂ ತೊಗೊಂಡು ನಾವು FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಕಸ್ಟಡಿಗೆ ತೊಗೊಂಡೆವು ಮತ್ತು ಯಾಕಂದರೆ ಒಂದೇ ಕಡೆ 2 ಕಡೆ ಇದ್ದರೆ ನಾವು ಮಾಡ್ಬೋದಿತ್ತು
ಎಲ್ಲನೂ ತಯಾರು ಪಂಚನಾಮ ಮಾಡಿ ಇವರನ್ನ ಸೀಜ್ ಮಾಡಿ ಅಧಿಕೃತವಾಗಿ ಕಾನೂನಿನ ಅಡಿಯಲ್ಲಿ ಎಲ್ಲನೂ ಸರಿಪಡಿಸಬೇಕಾಯ್ತಂದ್ರೆ ಇವರ ಸ್ವಇಚ್ಛಾ ಹೇಳಿಕೆ ಪ್ರಕಾರನ ಹೋಗಿ ಅವರು ಲೀಡ್ ಮಾಡಿದಲ್ಲಿ ಹೋಗಿ ತಿಳ್ಕೊಂಡು ಅಲ್ಲಲ್ಲೇ ಪಂಚನಾಮ ಮಾಡಿ ಕೊಡಬೇಕಾದ್ರೆ ನಮಗೆ 6-7 ದಿವಸ ಆಯಿತು, 8 ದಿವಸ ನಾವು ತೊಗೊಂಡಿದ್ದೆವು, ಕೊಡೋಕ್ಕಾಗೋದಿಲ್ಲ ಅಂದರು. ಇಲ್ಲ ಸರ್, ಇಷ್ಟು ದೂರ ನಾವು ಹೋಗಲೇಬೇಕು ಅಂತೇಳಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಊರುಗಳನ್ನ ಬರೆಸಿದ್ದೇವೆ. ಆ ಊರುಗಳಿಗೆ ಹೋಗಬೇಕು, ಊರುಗಳಿಗೆ ಹೋದಾಗ ಅಲ್ಲಿ ನಮಗೆ ಪಂಚರ್ ಸಿಗಬೇಕು, ಪ್ರತಿಯೊಂದು ತೊಂದರೆ ಇದೆ ಸರ್, ಅದಕ್ಕೆ ಇದನ್ನು ಮಾಡಲೇಬೇಕಾಗಿದೆ ಅಂತಂದಾಗ ಕೊಟ್ಟಿದ್ದರು ಅವರು. 8 ಡೇಜ್ ಕೊಟ್ಟಿದ್ದರು. 8 ಡೇಜ್ದಲ್ಲಿ ಇದನ್ನೆಲ್ಲರೂ ಮಾಡಿ ಇವರು 3-4 ಜನ ಹುಡುಗರು ಮಾತ್ರ, ಇವರು 3 ಒಂದೇ ಅವರು ಸಂಬಂಧಿಕರೇ ಇದ್ದರು, ಅಬ್ದುಲ್ ಸತ್ತಾರನ ಸಂಬಂಧಿಕರೇ ಇದ್ದರು. ಅವರು ಅವ್ರಿಗೇನು ಭಾಳ ಹಿಂಸೆ ಕೊಡಲಿಲ್ಲ, ಯಾಕಂದರೆ ಅವರು ಇದ್ದದ್ದನ್ನು ಹೇಳಿಬಿಟ್ರು. ಇದನ್ನೆಲ್ಲ ಮಾಡಿ ಅವ್ರನ್ನ ರೆಗ್ಯುಲರೈಸ್ ಮಾಡಿ ಕಳಿಸಿ ಮುಂದೆ ಕಸ್ಟಡಿ ತೊಗೊಂಡು ಮತ್ತೆ ಕೋರ್ಟಿಗೆ ಕಳಿಸಿ ಇದರ ತನಿಖೆಯನ್ನು ಮುಗಿಸುವಾಗ ನಮಗೆ 10-11 ದಿವಸ ಬೇಕಾಯಿತು. ಈ ಒಂದು ಅಬ್ದುಲ್ ಸತ್ತಾರನ ಹಿಡಿದ್ರಿಂದ ಈ ತಂತಿ ಕಳುವು ಹೀನಸ್ ಕೇಸ್ ಆಗುವುದು ಕಡಿಮೆ ಆಯಿತು. ಇದು ಬೆಳಗಾವಿ ಟಿಳಕ್ವಾಡಿಯಲ್ಲಿ ನಾನು ಸಿಟಿಯಲ್ಲಿದ್ದರೂ ಕೂಡ ಹೊರಗಲ್ ಕೇಸುಗಳನ್ನು ಇವರು ಹೇಳಿದ್ರಿಂದ ಆ ಕೇಸುಗಳನ್ನು ಡಿಟೆಕ್ಟ್ ಮಾಡಿ ಅವನ್ನ ಆಯಾ ಪೊಲೀಸ್ ಸ್ಟೇಷನ್ಗೆ ಮುಂದೆ ಮೇಲಾಧಿಕಾರಿಗಳ ಪರ್ಮಿಷನ್ ತೊಗೊಂಡು ವರ್ಗಾವಣೆ ಮಾಡಿ ಕೋರ್ಟಿಗೂ ಕೂಡ ಈ ಥರ ವರ್ಗಾವಣೆ ಮಾಡಲಾಗಿದೆ ಅಂತ ವರದಿಯನ್ನು ಕೊಟ್ಟೆವು. ಅವರು ಜೈಲಿಗೆ ಹೋದರು, ಮುಂದೆ ಏನಾದರೂ ಗೊತ್ತಾಗಲಿಲ್ಲ. ನನಗೆ ಮುಂದಿನ ಟ್ರಾನ್ಸ್ಫರ್ ಘಟಪುರಬೇಕಾಯಿತು, ಅಲ್ಲಿ ಹೋದೆ. ಇಷ್ಟು.